ಓಂ ಶಾಂತಿ. ಮುರುಳಿಯ ದಿನಾಂಕ 28/7/2020. ಬಾಬ್ದಾದ ಮಧುಬನ. ಬಾಬ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಈ ಬೇಹದ್ದಿನ ನಾಟಕದಲ್ಲಿ ನೀವು ವಿಚಿತ್ರ ಪಾತ್ರಧಾರಿಗಳಾಗಿದ್ದೀರ. ಇದು ಅನಾದಿ ನಾಟಕವಾಗಿದೆ, ಇದರಲ್ಲಿ ಸ್ವಲ್ಪವೂ ಪರಿವರ್ತನೆಯಾಗಲು ಸಾಧ್ಯವಿಲ್ಲ. ಪ್ರಶ್ನೆ: ಬುದ್ಧಿವಂತ ದೂರಾಂದೇಶಿ ಮಕ್ಕಳೇ ಯಾವ ಗುಹ್ಯ ರಹಸ್ಯವನ್ನು ಅರಿತುಕೊಳ್ಳುತ್ತಾರೆ? ಉತ್ತರ: ಮೂಲವತನದಿಂದ ಹಿಡಿದು ಪೂರ್ತಿ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ದೂರಾಂದೇಶಿ ಮಕ್ಕಳೇ ಅರ್ಥ ಮಾಡಿಕೊಳ್ಳುತ್ತಾರೆ. ಬೀಜ ಮತ್ತು ವೃಕ್ಷದ ಸಂಪೂರ್ಣ ಜ್ಞಾನ ಅವರ ಬುದ್ಧಿಯಲ್ಲಿರುತ್ತದೆ, ಅವರೇ ಅರಿತುಕೊಳ್ಳುತ್ತಾರೆ. ಈ ಬೇಹದ್ದಿನ ನಾಟಕದಲ್ಲಿ ಆತ್ಮರೂಪಿ ನಟ ಈ ಶರೀರ ರೂಪಿ ಬಟ್ಟೆಯನ್ನು ಧರಿಸಿ ಪಾತ್ರವನ್ನು ಅಭಿನಯಿಸುತ್ತಿದೆ. ಇದು ಸತ್ಯಯುಗದಿಂದ ಹಿಡಿದು ಕಲಿಯುಗದವರೆಗೆ ಪಾತ್ರವನ್ನು ಅಭಿನಯಿಸಬೇಕಾಗಿದೆ. ಯಾವುದೇ ಪಾತ್ರಧಾರಿ ಮಧ್ಯದಲ್ಲಿಯೇ ವಾಪಸ್ ಹೋಗಲು ಸಾಧ್ಯವಿಲ್ಲ. ಓಂ ಶಾಂತಿ. ಗೀತೆಯಾಗಿದೆ: ನೀನು ರಾತ್ರಿಯನ್ನು ಮಲಗುತ್ತಾ ಕಳೆದೆ, ಹಗಲೆಲ್ಲ ತಿನ್ನುತ್ತಾ ಕಳೆದೆ, ಸಂಪಾದನೆಯ ಸಮಯ ಯಾವುದು? ಓಂ ಶಾಂತಿ. ಈ ಹಾಡನ್ನು ಮಕ್ಕಳು ಕೇಳಿದ್ದೀರಾ? ಇದರಲ್ಲಿ ಕೆಲವು ಶಬ್ದಗಳು ಸರಿಯಾಗಿದೆ, ಇನ್ನು ಕೆಲವು ತಪ್ಪಾಗಿದೆ. ಬಾಯಿಂದ ಸ್ಮರಣೆ ಮಾಡಲಾಗುವುದಿಲ್ಲ. ದುಃಖವೂ ಸಹ ಅವಶ್ಯವಾಗಿ ಬರಬೇಕಾಗಿದೆ. ದುಃಖವಾದಾಗಲೇ ಸುಖವನ್ನು ಕಡಲು ತಂದೆ ಬರಬೇಕಾಗುತ್ತದೆ. ಮಧುರಾತಿ ಮಧುರ ಮಕ್ಕಳಿಗೆ ತಿಳಿದಿದೆ, ನಾವೀಗ ಸುಖಧಾಮಕ್ಕಾಗಿ ಓದುತ್ತಿದ್ದೇವೆ. ಶಾಂತಿಧಾಮ ಮತ್ತು ಸುಖಧಾಮ, ಮೊದಲು ಮುಕ್ತಿ, ಅನಂತರ ಜೀವನ್ಮುಕ್ತಿ. ಶಾಂತಿಧಾಮ ಮನೆಯಾಗಿದೆ, ಸೊ ಅಲ್ಲಿ ಪಾತ್ರವನ್ನು ಅಭಿನಯಿಸುವುದಿಲ್ಲ. ಹೀಗೆ ಪಾತ್ರಧಾರಿಗಳು ಮನೆಗೆ ಹೋಗುತ್ತಾರೆ, ಅಲ್ಲೇನು ಪಾತ್ರವನ್ನು ಅಭಿನಯಿಸುವುದಿಲ್ಲ. ವೇದಿಕೆಯ ಮೇಲೆ ಪಾತ್ರವನ್ನು ಅಭಿನಯಿಸಲಾಗುತ್ತದೆ, ಇದು ಸಹ ಸ್ಟೇಜ್ ಆಗಿದೆ. ಹೇಗೆ ಅದ್ದಿನ ನಾಟಕವಿರುತ್ತೆ ಹಾಗೆ ಇದು ಬೇಹದ್ದಿನ ನಾಟಕವಾಗಿದೆ. ಇದರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆಯ ವಿನಃ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ. ವಾಸ್ತವದಲ್ಲಿ ಈ ಯಾತ್ರೆ ಅಥವಾ ಯುದ್ಧ ಎಂಬ ಶಬ್ದ ಕೇವಲ ತಿಳಿಸಿಕೊಡಲು ಕೆಲಸಕ್ಕೆ ಬರುತ್ತದೆ. ಆದರೆ ಇದರಲ್ಲಿ ಯುದ್ಧವೇನೂ ಇಲ್ಲ, ಯಾತ್ರೆಯ ಶಬ್ದವಿದೆ, ಬಾಕಿ ಇದು ನೆನಪಿನ ಯಾತ್ರೆಯಾಗಿದೆ. ನೆನಪು ಮಾಡುತ್ತಾ ಮಾಡುತ್ತಾ ಪಾವನರಾಗುತ್ತೀರಾ. ಈ ಯಾತ್ರೆ ಇಲ್ಲಿಯೇ ಪೂರ್ಣವಾಗುವುದು, ಎಲ್ಲಿಯೂ ಹೋಗಬೇಕಾಗಿಲ್ಲ. ಮಕ್ಕಳು ಪಾವನರಾಗಿ ತಮ್ಮ ಮನೆಗೆ ಹೋಗಬೇಕಾಗಿದೆ. ಆದರೆ ಅಪವಿತ್ರರಂತೂ ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ. ಆದ್ದರಿಂದ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಬೇಕಾಗಿದೆ. ನನ್ನ ಆತ್ಮನಲ್ಲಿ ಪೂರ್ತಿ ಚಕ್ರದ ಪಾತ್ರವಿದೆ, ಈಗ ಆ ಪಾತ್ರ ಪೂರ್ಣವಾಗಿದೆ. ಬಾಬಾ ಹೇಳುತ್ತಾರೆ, ಮಕ್ಕಳೇ, ನನ್ನನ್ನು ನೆನಪು ಮಾಡಿ. ಈ ಸಲಹೆಯನ್ನು ಕೊಡುತ್ತಾರೆ. ನೀವು ಕುಳಿತಿರುವುದು ಸಹ ಇಲ್ಲಿಯೇ, ಎಲ್ಲಿಯೂ ಹೋಗುವಂತಿಲ್ಲ. ತಂದೆ ಬಂದು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗುತ್ತೀರಾ. ಯುದ್ಧವೇನೂ ಇಲ್ಲ, ತಮ್ಮನ್ನು ತಮೋ ಪ್ರಧಾನರಿಂದ ಸತೋ ಪ್ರಧಾನರನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಮಾಯೆ ಮೇಲೆ ವಿಜಯವನ್ನು ಪಡೆಯಬೇಕು. ಈಗ 84 ಜನ್ಮಗಳ ಚಕ್ರ ಪೂರ್ಣವಾಗುವುದೆಂದು ತಮಗೆ ಗೊತ್ತಿದೆ. ಭಾರತವೇ ತಮೋ ಪ್ರಧಾನವಾಗಿದೆ, ಈಗ ಭಾರತವೇ ಸತೋ ಪ್ರಧಾನವಾಗಬೇಕಾಗಿದೆ. ಅದರಲ್ಲಿ ಅವಶ್ಯವಾಗಿ ಮನುಷ್ಯರೇ ಇರುತ್ತಾರೆ, ಭೂಮಿ ಬದಲಾಗುವುದಿಲ್ಲ. ನೀವೀಗ ತಿಳಿದಿದ್ದೀರಾ, ನಾವು ಸತೋಪ್ರಧಾನರಾಗಿದ್ದೆವು, ನಂತರ ತಮೋಪ್ರಧಾನರಾದೆವು, ಈಗ ಪುನಃ ಸತೋಪ್ರಧಾನರು ಆಗಬೇಕಾಗಿದೆ. ಪತಿತ ಪಾವನ, ತಂದೆ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು ಮನುಷ್ಯರು ಕರೆಯುತ್ತಾರೆ. ಆದರೆ ಅವರು ಯಾರು, ಹೇಗೆ ಬರುತ್ತಾರೆ, ಇದೇನೂ ಸಹ ತಿಳಿದುಕೊಂಡಿಲ್ಲ. ಈಗ ತಂದೆ ನಿಮ್ಮನ್ನು ಬುದ್ಧಿವಂತರನ್ನಾಗಿ ಮಾಡುತ್ತಾರೆ, ನೀವೆಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ತಂದೆ ಹೇಳುತ್ತಾರೆ, ಸತ್ಯಯುಗದಲ್ಲಿ ಬಡವರು ಸಹ ಇಲ್ಲಿನ ಶ್ರೀಮಂತರಿಗಿಂತಲೂ ಶ್ರೇಷ್ಠವಾಗಿರುತ್ತಾರೆ.
ಬಲೆ ಎಷ್ಟು ದೊಡ್ಡ ದೊಡ್ಡ ರಾಜರಿದ್ದರು, ಬಹಳ ಹಣವಿತ್ತು, ಆದರೆ ವಿಕಾರಿಗಳೇ ಅಲ್ವಾ? ಇವರಿಗಿಂತಲೂ ಸತ್ಯಯುಗದಲ್ಲಿ ಸಾಧಾರಣ ಪ್ರಜೆಗಳು ಸಹ ಬಹಳ ಶ್ರೇಷ್ಠರಾಗಿರ್ತಾರೆ. ತಂದೆಯು ಅಂತರವನ್ನು ತಿಳಿಸುತ್ತಾರೆ. ರಾವಣನ ನೆರಳು ಬೀಳುವುದರಿಂದಲೇ ಪತಿತರಾಗುತ್ತಾರೆ. ನಿರ್ವಿಕಾರಿ ದೇವತೆಗಳ ಮುಂದೆ ತಮ್ಮನ್ನು ತಾವು ಪತಿತರೆಂದು ಹೇಳಿ ತಲೆಬಾಗುತ್ತಾರೆ. ತಂದೆ ಇಲ್ಲಿ ಬರುತ್ತಾರೆಂದರೆ ಬಹಳ ಬೇಗ ಎಲ್ಲರನ್ನು ಮೇಲೆತ್ತುತ್ತಾರೆ. ಇದು ಸೆಕೆಂಡಿನ ಮಾತಾಗಿದೆ. ಈಗ ತಂದೆ ಜ್ಞಾನದ ಮೂರನೆಯ ನೇತ್ರವನ್ನು ಕೊಟ್ಟಿದ್ದಾರೆ. ತಾವು ಮಕ್ಕಳು ದುರಾಂದೇಶಿಗಳಾಗಿದ್ದೀರಾ. ಮೇಲೆ ಮೂಲವತನದಿಂದ ಹಿಡಿದು ಪೂರ್ತಿ ಡ್ರಾಮಾದ ಚಕ್ರ ನಿಮಗೆ ಗೊತ್ತಿದೆ. ಹೇಗೆ ಹದ್ದಿನ ನಾಟಕವನ್ನು ನೋಡಿ ಬಂದು ಏನೇನು ನೋಡಿದೆವೆಂದು ತಿಳಿಸ್ಕೊಡ್ತಾರೆ ಅಲ್ವಾ? ಬುದ್ಧಿಯಲ್ಲಿ ಇರುತ್ತೆ ಅದೆಲ್ಲ ವಿಷಯಗಳು, ಅದನ್ನು ವರ್ಣನೆ ಮಾಡುತ್ತಾರೆ. ಆತ್ಮನಲ್ಲಿ ತುಂಬಿಕೊಂಡು ಬಂದು ಅದನ್ನು ಹಂಚಿಕೊಳ್ಳುತ್ತಾರೆ. ಹಾಗೆಯೇ ಇವು ಸಹ ಬೇಹದ್ದಿನ ಮಾತುಗಳಾಗಿವೆ. ನೀವು ಮಕ್ಕಳ ಬುದ್ಧಿಯಲ್ಲಿ ಈ ಬೇಹದ್ದಿನ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವಿರಬೇಕು. ಇದು ಪುನರಾವರ್ತನೆ ಆಗುತ್ತಿರುತ್ತದೆ. ಆ ಅದ್ದಿನ ನಾಟಕದಲ್ಲಂತೂ ಒಬ್ಬ ಪಾತ್ರಧಾರಿ ಹೋದರೆ ಅವರಿಗೆ ಬದಲಾಗಿ ಮತ್ತೊಬ್ಬರು ಬರಬಹುದು. ಯಾರಾದರೂ ಕಾಯಿಲೆಗೆ ಒಳಗಾದರೆ ಅವರಿಗೆ ಬದಲು ಮತ್ತೊಬ್ಬರನ್ನು ಸೇರಿಸಿಕೊಳ್ಳುತ್ತಾರೆ. ಆದರೆ ಇದಂತೂ ಚೈತನ್ಯ ನಾಟಕವಾಗಿದೆ. ಇದರಲ್ಲಿ ಸ್ವಲ್ಪವೂ ಸಹ ಅದಲು ಬದಲು ಆಗಲಿಕ್ಕೆ ಸಾಧ್ಯವಿಲ್ಲ. ತಾವು ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮರಾಗಿದ್ದೇವೆ, ಈ ಶರೀರ ರೂಪಿ ವಸ್ತ್ರವಾಗಿದೆ ಇದು, ಇದನ್ನು ಧರಿಸಿ ನಾವು ಬಹುರೂಪಿ ಪಾತ್ರವನ್ನು ಅಭಿನಯಿಸುತ್ತೇವೆ. ನಾಮ, ರೂಪ, ದೇಶ, ಲಕ್ಷಣಗಳು ಒಂದೊಂದು ಜನ್ಮದಲ್ಲಿಯೂ ಸಹ ಪರಿವರ್ತನೆ ಆಗುತ್ತಾ ಹೋಗುತ್ತವೆ. ಪಾತ್ರಧಾರಿಗಳಿಗೆ ತಮ್ಮ ಪಾತ್ರದ ಬಗ್ಗೆ ತಿಳಿದಿರುತ್ತೆ ಅಲ್ವಾ? ತಂದೆ ಮಕ್ಕಳಿಗೆ ಈ ಚಕ್ರದ ರಹಸ್ಯವನ್ನಂತೂ ತಿಳಿಸುತ್ತಲೇ ಇರುತ್ತಾರೆ. ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೆ ಬರುತ್ತಾರೆ ಮತ್ತು ಹೋಗುತ್ತಾರೆ. ಪುನಃ ಹೊಸದಾಗಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಇದನ್ನು ವಿಸ್ತಾರವಾಗಿ ತಿಳಿಸುವುದರಲ್ಲಿ ಸಮಯ ಹಿಡಿಸುತ್ತೆ. ಬೀಜದಲ್ಲಿ ಬಲ ಜ್ಞಾನವಿದೆ, ಆದರೆ ತಿಳಿಸಲು ಸಮಯ ಹಿಡಿಸುತ್ತೆ ಅಲ್ವಾ? ನಿಮ್ಮ ಬುದ್ಧಿಯಲ್ಲಿಯೂ ಸಹ ಬೀಜ ಮತ್ತು ವೃಕ್ಷದ ಪೂರ್ಣ ಜ್ಞಾನವಿದೆ. ಅದರಲ್ಲಿಯೂ ಯಾರು ಮೇಲಿದ್ದಾರೆ, ಇದರ ಉತ್ಪತ್ತಿ, ಪಾಲನೆ ಮತ್ತು ಸಂಹಾರ ಹೇಗಾಗತ್ತೆ ಅದನ್ನು ಸಹ ತೋರಿಸಲಾಗಿದೆ. ಆದ್ದರಿಂದಲೇ ತ್ರಿಮೂರ್ತಿಗಳನ್ನು ತೋರಿಸಿದ್ದಾರೆ. ತಂದೆ ಕೊಡುವ ಈ ತಿಳುವಳಿಕೆಯನ್ನು ಮತ್ಯಾವ ಮನುಷ್ಯರೂ ಸಹ ಕೊಡಲು ಸಾಧ್ಯವಿಲ್ಲ. ಯಾವಾಗ ಇಲ್ಲಿಗೆ ಬರುತ್ತಾರೆ ಆಗ ಅವರಿಗೆ ಅರ್ಥವಾಗುತ್ತದೆ. ಆದ್ದರಿಂದ ನೀವು ಎಲ್ಲರಿಗೆ ಇಲ್ಲಿ ಬಂದು ತಿಳಿದುಕೊಳ್ಳಿ ಎಂದು ಹೇಳುತ್ತೀರಾ. ಕೆಲವರು ಬಹಳ ಒರಟು ಮನುಷ್ಯರಿರುತ್ತಾರೆ. ನಾವೇನು ಕೇಳಬೇಕಾಗಿಲ್ಲ, ನಮಗೆ ಬೇಕಿಲ್ಲ ಎಂದು ಹೇಳುತ್ತಾರೆ. ಇನ್ನೂ ಕೆಲವರು ಕೇಳುತ್ತಾರೆ, ಪುಸ್ತಕಗಳನ್ನು ತೆಗೆದುಕೊಳ್ಳುತ್ತಾರೆ, ಕೆಲವರು ತೆಗೆದುಕೊಳ್ಳೋದಿಲ್ಲ. ನಿಮ್ಮ ಬುದ್ಧಿ ಈಗ ವಿಶಾಲ ದೂರಾಂದೇಶಿಯಾಗಿದೆ. ನೀವು ಮೂರು ಲೋಕಗಳನ್ನು ತಿಳಿದುಕೊಂಡಿದ್ದೀರ. ಮೂಲವತನಕ್ಕೆ ನಿರಾಕಾರಿ ಪ್ರಪಂಚ ಎಂದು ಹೇಳಲಾಗುತ್ತದೆ. ಬಾಕಿ ಸೂಕ್ಷ್ಮವತನದ್ದು ಏನೂ ಇಲ್ಲ. ಸಂಬಂಧವೆಲ್ಲವೂ ಸಹ ಮೂಲವತನ ಮತ್ತು ಸ್ಥೂಲವತನದೊಂದಿಗೆ ಇದೆ. ಸೂಕ್ಷ್ಮವತನ ಸ್ವಲ್ಪ ಸಮಯಕ್ಕೋಸ್ಕರ, ಸಂಗಮಯುಗಕ್ಕಾಗಿ ಅಷ್ಟೇ ಇದೆ. ಎಲ್ಲ ಆತ್ಮರು ಮೇಲಿಂದ ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರ್ತಾರೆ. ಈ ವೃಕ್ಷದಲ್ಲಿ ಎಲ್ಲ ಧರ್ಮದವರು ನಂಬರ್ ವಾರ್ ಇದ್ದಾರೆ. ಇದು ಮಾನವ ವಂಶ ವೃಕ್ಷವಾಗಿದೆ. ಬಹಳ ಅಕ್ಯುರೇಟ್ ಆಗಿದೆ. ಸ್ವಲ್ಪವೂ ಏರುಪೇರಾಗಲು ಸಾಧ್ಯವಿಲ್ಲ. ಆತ್ಮರು ತಮ್ಮ ಸ್ಥಾನವನ್ನು ಬಿಟ್ಟು ಮತ್ತೆಲ್ಲಿಯೂ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಆತ್ಮರು ಬ್ರಹ್ಮ ತತ್ವದಲ್ಲಿ ವಿರಾಜಮಾನರಾಗಿರ್ತಾರೆ, ಹೀಗೆ ನಕ್ಷತ್ರಗಳು ಆಕಾಶದಲ್ಲಿ ನಿಂತಿರುವ ಹಾಗೆ. ಈ ನಕ್ಷತ್ರಗಳಂತೂ ದೂರದಿಂದಲೇ ಚಿಕ್ಕ ಚಿಕ್ಕ ರೂಪದಲ್ಲಿ ಕಾಣಿಸುತ್ತವೆ. ದೊಡ್ಡ ನಕ್ಷತ್ರಗಳಾದರೆ ದೂರಕ್ಕೆ ಚಿಕ್ಕದಾಗಿ ಕಾಣಿಸುತ್ತವೆ, ಆದರೆ
ಆತ್ಮ ಚಿಕ್ಕದು ದೊಡ್ಡದು ಇರುವುದಿಲ್ಲ, ವಿನಾಶವನ್ನು ಹೊಂದೋದಿಲ್ಲ, ಆತ್ಮ ವಿನಾಶವಂತೂ ಆಗೋದಿಲ್ಲ. ನೀವು ಸತ್ಯಯುಗದಲ್ಲಿ ಹೋಗುತ್ತೀರ, ನಂತರ ಕಲಿಯುಗದಲ್ಲಿ ಬರುತ್ತೀರ. ಮಕ್ಕಳಿಗೆ ಗೊತ್ತಿದೆ, ನಾವು ಸತ್ವಪ್ರಧಾನ ಪ್ರಪಂಚದಲ್ಲಿ ಇದ್ದೆವು, ಈಗ ಕಲಿಯುಗದಲ್ಲಿ ಬಂದಿದ್ದೇವೆ. ಏನೂ ಬೆಲೆ ಇಲ್ಲ, ಬಲಿ ಮಾಯೆಯ ಹೊಳಪು ಬಹಳಷ್ಟು ಇದೆ. ಆದರೆ ಇದು ರಾವಣನ ಸ್ವರ್ಣಿಮ ಯುಗ, ಅದು ಈಶ್ವರೀಯ ಸ್ವರ್ಣಿಮ ಯುಗ. 6-7 ವರ್ಷಗಳಲ್ಲಿ ಎಷ್ಟು ಆಹಾರ ಧಾನ್ಯಗಳು ಉತ್ಪನ್ನವಾಗುತ್ತವೆ ಎಂದು ಮನುಷ್ಯರು ಹೇಳುತ್ತಿರ್ತಾರೆ, ಆದರೆ ಅದರ ಮಾತೇ ಕೇಳಬೇಡಿ. ನೋಡಿ ಅವರ ಪ್ಲಾನ್ ಹೇಗಿದೆ, ಮತ್ತು ನೀವು ಮಕ್ಕಳ ಪ್ಲಾನ್ ಏನಿದೆ. ತಂದೆ ತಿಳಿಸುತ್ತಾರೆ, ನನ್ನ ಪ್ಲಾನ್ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುವುದಾಗಿದೆ. ನಿಮ್ಮದು ಒಂದೇ ಪ್ಲಾನ್ ಆಗಿದೆ, ನಿಮಗೆ ಗೊತ್ತಿದೆ. ತಂದೆಯ ಶ್ರೀಮತ್ತದಂತೆ ನಾವು ನಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ತಂದೆ ಮಾರ್ಗವನ್ನು ತಿಳಿಸುತ್ತಾರೆ, ಶ್ರೀಮತ ಕೊಡುತ್ತಾರೆ, ನೆನಪಿನಲ್ಲಿರುವ ಸಲಹೆ ಕೊಡುತ್ತಾರೆ. ಮತ ಎಂಬ ಶಬ್ದವಂತೂ ಇದೆ ಅಲ್ವಾ, ಸಂಸ್ಕೃತದ ಶಬ್ದವನ್ನು ತಂದೆ ಹೇಳೋದಿಲ್ಲ, ತಂದೆಯಂತೂ ಹಿಂದಿ ಭಾಷೆಯಲ್ಲಿ ತಿಳಿಸುತ್ತಾರೆ. ಅನೇಕ ಭಾಷೆಗಳಿವೆ ಅಲ್ವಾ, ಅನುವಾದಕರು ಇರುತ್ತಾರೆ, ಹೇಳಿ ಮತ್ತೆ ಅವರ ಭಾಷೆಗಳಲ್ಲಿ ತಿಳಿಸಿಕೊಡುತ್ತಾರೆ. ಹಿಂದಿ ಮತ್ತು ಇಂಗ್ಲೀಷನ್ನು ಬಹಳ ಜನ ತಿಳಿದಿದ್ದಾರೆ, ಓದುತ್ತಾರೆ. ಬಾಕಿ ಮಾತೆಯರು ಮನೆಯಲ್ಲಿರುವ ಕಾರಣದಿಂದಾಗಿ ಅಷ್ಟೊಂದು ಓದಿರುವುದಿಲ್ಲ. ಇತ್ತೀಚೆಗೆ ವಿದೇಶದಲ್ಲಿ ಆಂಗ್ಲ ಭಾಷೆಯನ್ನು ಕಲಿಯುತ್ತಾರೆ, ನಂತರ ಇಲ್ಲಿ ಯಾವಾಗ ತಾಯಿಯ ಜೊತೆ ಆಂಗ್ಲ ಭಾಷೆಯಲ್ಲಿಯೇ ಮಾತನಾಡತೊಡಗುತ್ತಾರೆ. ಪಾಪ ಅವರು ಇಂಗ್ಲೀಷ್ ಭಾಷೆ ನಮಗೇನು ಗೊತ್ತಿದೆ ಅಂತ ಹೇಳಿ ತಬ್ಬಿಬ್ಬಾಗ್ಬಿಡ್ತಾರೆ. ಮಕ್ಕಳೆಲ್ಲ ಅವರ ದೇಶಕ್ಕೆ ಹೋಗಿ ಇಂಗ್ಲೀಷ್ ಎಲ್ಲ ಕಲ್ತ್ಕೊಂಡು ಬರ್ತಾರೆ. ಪೇರೆಂಟ್ಸ್ ಜೊತೆ ಮಾತಾಡಿದಾಗ ಪಾಪ ಪೇರೆಂಟ್ಸು ನಮಗೇನು ಗೊತ್ತಿದೆ ಅಂತ ಹೇಳಿ ತಬ್ಬಿಬ್ಬಾಗ್ಬಿಡ್ತಾರೆ. ಮತ್ತೆ ಅವರು ಅಲ್ಪ ಸ್ವಲ್ಪ ಹಿಂದಿಯನ್ನು ಕಲಿಬೇಕಾಗಿ ಬರುತ್ತೆ. ಸತ್ಯಯುಗದಲ್ಲಂತೂ ಒಂದು ರಾಜ್ಯ ಒಂದೇ ಭಾಷೆ ಇತ್ತು, ಅದನ್ನು ಈಗ ಪುನಃ ಸ್ಥಾಪನೆ ಮಾಡುತ್ತಿದ್ದಾರೆ ಬಾಬಾರವರು. ಪ್ರತಿ 5,000 ವರ್ಷಗಳ ನಂತರ ಈ ಸೃಷ್ಟಿಚಕ್ರ ಹೇಗೆ ಸುತ್ತುತ್ತೆ ಎಂಬುದು ಬುದ್ಧಿಯಲ್ಲಿ ಇರಬೇಕು. ಈಗ ಒಬ್ಬ ಬಾಬಾರವರ ನೆನಪಿನಲ್ಲಿ ಇರಬೇಕು, ಇಲ್ಲಿ ತಮಗೆ ಬಹಳ ಅವಕಾಶವಿರುತ್ತೆ. ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿ ಮುಗಿಸಿ ಹೊರಗಡೆ ಸುತ್ತಾಡುವುದರಲ್ಲಿ ಬಹಳ ಆನಂದವಾಗುತ್ತದೆ. ಒಳಗೆ ಇದೇ ನೆನಪಿರಬೇಕು, ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ. ಇದು ಸಹ ನಿಮಗೆ ಈ ಸ್ಮೃತಿ ಬಂದಿದೆ. ತಂದೆ ನಮಗೆ 84 ಜನ್ಮಗಳ ರಹಸ್ಯವನ್ನು ತಿಳಿಸಿದ್ದಾರೆ. ನಾವು ಸತ್ವಪ್ರಧಾನರಾಗಿದ್ದೆವು. ಇದು ಬಹಳ ಖುಷಿಯ ಮಾತಾಗಿದೆ. ಮನುಷ್ಯರು ತಿರುಗಾಡುತ್ತಾರೆ, ಆದರೆ ಅವರಿಗೇನೂ ಸಂಪಾದನೆ ಇಲ್ಲ. ನೀವಂತೂ ತಿರುಗಾಡುವಾಗಲೂ ಕೂಡ ಬಹಳ ಸಂಪಾದನೆ ಮಾಡಿಕೊಳ್ತೀರಾ. ಬುದ್ಧಿಯಲ್ಲಿ ಚಕ್ರವೂ ನೆನಪಿರಲಿ ಮತ್ತು ತಂದೆಯನ್ನು ಸಹ ನೆನಪು ಮಾಡುತ್ತಾ ಇರಿ. ಸಂಪಾದನೆಯನ್ನು ಮಾಡಿಕೊಳ್ಳುವ ಯುಕ್ತಿಗಳನ್ನಂತೂ ತಂದೆ ಬಹಳ ಚೆನ್ನಾಗಿ ತಿಳಿಸಿದ್ದಾರೆ. ಯಾವ ಮಕ್ಕಳು ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವುದಿಲ್ಲವೋ ಅವರ ಬುದ್ಧಿಯಲ್ಲಿ ಮಾಯೆಯ ಕಿರಿಕಿರಿ ನಡೆಯುತ್ತಿರುತ್ತದೆ. ಅವರಿಗೆ ಮಾಯೆ ತೊಂದರೆ ಕೊಡುತ್ತದೆ. ಆಂತರಿಕದಲ್ಲಿ ಈ ವಿಚಾರ ಮಾಡಿರಿ, ನಾವು ಈ ಚಕ್ರವನ್ನು ಹೇಗೆ ಸುತ್ತಿದೆವು. ಸತ್ಯಯುಗದಲ್ಲಿ ಎಷ್ಟು ಜನ್ಮಗಳನ್ನು ಪಡೆದು ನಂತರ ಕೆಳಗೆ ಬಂದೆವು, ಈಗ ಮತ್ತೆ ಸತ್ವಪ್ರಧಾನರಾಗಬೇಕಾಗಿದೆ. ತಂದೆ ತಿಳಿಸಿದ್ದಾರೆ, ನನ್ನನ್ನು ನೆನಪು ಮಾಡಿದರೆ ಸತ್ವಪ್ರಧಾನರಾಗುತ್ತೀರಾ. ನಡೆಯುತ್ತಾ ತಿರುಗಾಡುತ್ತಾ ತಂದೆಯ ನೆನಪಿನಲ್ಲಿ ಇರಿ, ಆಗ ಮಾಯೆಯ ಕಿರಿಕಿರಿ ಸಮಾಪ್ತಿಯಾಗುತ್ತದೆ. ನಿಮಗೆ ಬಹಳ ಬಹಳ ಸಂಪಾದನೆಯಾಗುತ್ತದೆ. ಬಲಿ ಸ್ತ್ರೀ ಪುರುಷರು ಜೊತೆಯಲ್ಲಿ ಹೋಗುತ್ತೀರಾ. ಪ್ರತಿಯೊಬ್ಬರು ತಮ್ಮ ಶ್ರೇಷ್ಠ ಪದವಿಯನ್ನು ಪಡೆಯಲು ತಮಗಾಗಿ ಪರಿಶ್ರಮ ಪಡಬೇಕು. ಒಂಟಿಯಾಗಿ ಹೋಗುವುದರಲ್ಲಂತೂ ಬಹಳ ಮಜಾ ಇರುತ್ತೆ. ತಮ್ಮದೇ ಗೊಂಗಿನಲ್ಲಿ ಇರುತ್ತೀರ. ಪರಸ್ಪರ ಜೊತೆಯಲ್ಲಿದ್ದರೆ ಬುದ್ಧಿ ಅಲ್ಲಿ ಇಲ್ಲಿ ಹೋಗುತ್ತದೆ, ನೆನಪು ಬಹಳ ಸಹಜವಾಗಿದೆ. ಎಲ್ಲ ಕಡೆ ಪಾರ್ಕ್ ಅಂದರೆ ಉದ್ಯಾನವನಗಳಂತೂ ಇವೆ ಅಲ್ವಾ.
ಯಾರಾದರೂ ಇಂಜಿನಿಯರ್ ಆಗಿದ್ದರೆ ಇದನ್ನು ಕಟ್ಟಿಸ್ಬೇಕು ಅಂತಾರೆ ಬಾಬರವರು. ಇದನ್ನು ಕಟ್ಟಿಸ್ಬೇಕು, ಅದನ್ನು ಕಟ್ಟಿಸ್ಬೇಕು ಅಂತ ಬುದ್ಧಿಯಲ್ಲಿ ಆ ಒಂದು ಉಪಾಯಗಳು ಬರ್ತಾ ಇರತ್ತೆ. ನೀವು ಸಹ ಮನೆಯಲ್ಲಿ ಕುಳಿತಿದ್ದೀರಾ, ಆದರೂ ಬುದ್ಧಿ ತಂದೆಯ ಕಡೆ ಜೋಡಣೆಯಾಗಿರಬೇಕು. ಈ ಅಭ್ಯಾಸ ಮಾಡಿಕೊಳ್ಳಿ, ಆಗ ನಿಮ್ಮಲ್ಲಿ ಇದೇ ಚಿಂತನೆ ನಡೆಯುತ್ತಿರತ್ತೆ. ಓದಲು ಬೇಕಾಗಿದೆ, ಉದ್ಯೋಗ ವ್ಯವಹಾರಗಳನ್ನು ಮಾಡಬೇಕು, ಮಕ್ಕಳು, ಯುವಕರು, ವೃದ್ಧರು ಎಲ್ಲರೂ ಪಾವನರಾಗಬೇಕಾಗಿದೆ. ಆತ್ಮನಿಗೆ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಅಧಿಕಾರವಿದೆ. ಮಕ್ಕಳಿಗೂ ಸಹ ಬಾಲ್ಯದಲ್ಲಿಯೇ ಈ ಬೀಜವನ್ನು ಬಿತ್ತನೆ ಮಾಡಿದರೆ ತುಂಬ ಒಳ್ಳೆಯದು. ಆಧ್ಯಾತ್ಮಿಕ ವಿದ್ಯೆಯನ್ನು ಮತ್ತಾರೂ ಕಲಿಸಲು ಸಾಧ್ಯವಿಲ್ಲ. ನಿಮ್ಮ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ನಿಮಗೆ ತಂದೆಯೇ ಓದಿಸುತ್ತಾರೆ. ಆ ಶಾಲೆಗಳಲ್ಲಿ ಲೌಕಿಕ ವಿದ್ಯೆ ಸಿಗುತ್ತದೆ, ಮತ್ತು ಅದು ಶಾಸ್ತ್ರಗಳ ವಿದ್ಯೆಯಾಗಿದೆ. ಆದರೆ ಇದು ಆತ್ಮೀಕ ವಿದ್ಯಾಭ್ಯಾಸವಾಗಿದೆ. ಇದನ್ನು ಭಗವಂತ ಕಲಿಸುತ್ತಾರೆ, ಇದರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತೆ. ಈ ವಿದ್ಯಾಭ್ಯಾಸವನ್ನು ಪರಮಾತ್ಮನೇ ಬಂದು ಓದಿಸುತ್ತಾರೆ. ಅವರಿಗೆ ಮತ್ತೆ ಯಾವ ಹೆಸರನ್ನು ಇಡಲಾಗುವುದಿಲ್ಲ. ಸ್ವಯಂ ತಂದೆಯೇ ಬಂದು ಓದಿಸುತ್ತಾರೆ. ಭಗವಾನ ವಾಚ ಇದೆ ಅಲ್ವಾ, ಭಗವಂತ ಒಂದೇ ಬಾರಿ ಈ ಸಂಗಮದ ಸಮಯದಲ್ಲಿ ಬಂದು ತಿಳಿಸುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತೆ. ತಂದೆ ಹೇಳುತ್ತಾರೆ, ಆ ಶಾಸ್ತ್ರಗಳ ವಿದ್ಯಾಭ್ಯಾಸನೇ ಬೇರೆ, ನಿಮಗೆ ಗೊತ್ತಿದೆ. ಸ್ಥೂಲ ಕಾಲೇಜುಗಳು ಬೇರೆಯಾಗಿದೆ, ಮತ್ತೊಂದು ಶಾಸ್ತ್ರಗಳ ವಿದ್ಯಾಭ್ಯಾಸ, ಮೂರನೆಯದು ಈ ಆತ್ಮಿಕ ವಿದ್ಯಾಭ್ಯಾಸ. ಅವರು ಬಲೇ ಎಷ್ಟೇ ದೊಡ್ಡ ದೊಡ್ಡ ತತ್ವಜ್ಞಾನಿಗಳೇ ಇರಬಹುದು, ಆದರೆ ಅವರ ಬಳಿ ಶಾಸ್ತ್ರಗಳ ಮಾತುಗಳಿವೆ. ನಿಮ್ಮ ಈ ಜ್ಞಾನವೇ ಸಂಪೂರ್ಣ ಭಿನ್ನವಾಗಿದೆ. ಈ ಆಧ್ಯಾತ್ಮಿಕ ಜ್ಞಾನವನ್ನು ಯಾರು ಆತ್ಮೀಕ ತಂದೆ, ಎಲ್ಲ ಆತ್ಮರ ತಂದೆಯಾಗಿದ್ದಾರೆ, ಅವರೇ ಓದಿಸುತ್ತಾರೆ. ಅವರ ಮಹಿಮೆಯಾಗಿದೆ ಶಾಂತಿ ಸಾಗರ, ಸುಖ ಸಾಗರ ಎಂದು. ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಗುಣ ಅವಗುಣಗಳು ಮನುಷ್ಯನಲ್ಲಿ ಇರುತ್ತವೆ, ಹಾಗೆಯೇ ಮಾತನಾಡುತ್ತಿರುತ್ತಾರೆ. ತಂದೆಯ ಮಹಿಮೆಯನ್ನು ಸಹ ಯಥಾರ್ಥವಾಗಿ ನೀವೇ ತಿಳ್ಕೊಂಡಿದ್ದೀರಾ. ಅವರಂತೂ ಕೇವಲ ಗಿಳಿಯ ಪಾಠದಂತೆ ಹಾಡುತ್ತಾರೆ, ಅರ್ಥ ಏನು ಗೊತ್ತಿಲ್ಲ. ಆದ್ದರಿಂದ ತಮ್ಮ ಉನ್ನತಿ ಹೇಗೆ ಮಾಡಿಕೊಳ್ಳುವುದೆಂದು ತಂದೆ ಮಕ್ಕಳಿಗೆ ಸಲಹೆ ಕೊಡ್ತಾರೆ. ಪುರುಷಾರ್ಥ ಮಾಡುತ್ತಿದ್ದಾಗ ಪಕ್ಕ ಹಾಕ್ತಾ ಹೋಗ್ತೀರ, ನಂತರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಈ ನೆನಪೇ ಇರುತ್ತೆ. ಈಶ್ವರನ ಸ್ಮೃತಿ ಬರುತ್ತೆ, ಮಾಯೆಯ ಸ್ಮೃತಿ ಅಂತೂ ಅರ್ಧ ಕಲ್ಪ ನಡೆದಿದೆ. ಈಗ ತಂದೆ ಯಥಾರ್ಥವಾಗಿ ಕುಳಿತು ತಿಳಿಸುತ್ತಾರೆ, ನಿಮ್ಮನ್ನ ನೀವು ನೋಡಿಕೊಳ್ಳಿ, ನಾವು ಏನಾಗಿದ್ದೆವು, ಈಗ ಏನಾಗಿದ್ದೇವೆ. ಮತ್ತೆ ನಮ್ಮನ್ನು ತಂದೆ ಇಂತಹ ದೇವತೆಗಳನ್ನಾಗಿ ಮಾಡುತ್ತಾರೆ. ಇದನ್ನು ಸಹ ತಾವೇ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಾ. ಮೊಟ್ಟ ಮೊದಲು ಭಾರತವೇ ಇತ್ತು. ಭಾರತದಲ್ಲಿಯೇ ತಂದೆ ಪಾತ್ರವನ್ನು ಅಭಿನಯಿಸಲು ಬರುತ್ತಾರೆ. ನೀವು ಸಹ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಆಗಿದ್ದೀರಾ ಅಲ್ವಾ. ನೀವೀಗ ಪವಿತ್ರರಾಗಬೇಕು, ಇಲ್ಲವೆಂದರೆ ಅಂತಿಮದಲ್ಲಿ ಬರುತ್ತೀರಾ. ಅಂದಾಗ ಏನೂ ಸಹ ಸುಖ ಪಡೀಲಿಕ್ಕೆ ಸಾಧ್ಯ ಇಲ್ಲ. ತ್ರೇತಾಯುಗದ ಲಾಸ್ಟಲ್ಲಿ ಬಂದರೆ ಏನೂ ಸುಖ ಸಿಗೋದಿಲ್ಲ. ಹೆಚ್ಚು ಭಕ್ತಿ ಮಾಡದೇ ಇರುವವರು ಇಲ್ಲಿಗೆ ಬರೋದಿಲ್ಲ. ಇವರು ಇಷ್ಟೊಂದು ಜ್ಞಾನವನ್ನು ತೆಗೆದುಕೊಳ್ತಾರೆಂದು ಅರ್ಥವಾಗತ್ತೆ. ಪ್ರತಿಯೊಬ್ಬರನ್ನ ನೋಡಿ ತಿಳ್ಕೊಳ್ಬಹುದಾಗಿದೆ ಅಲ್ವಾ, ಇವರೆಷ್ಟು ಭಕ್ತರಾಗಿದ್ರು ಜ್ಞಾನ ಎಷ್ಟು ತಿಳ್ಕೊಳ್ತಾರೆ ಎಂದು. ಬಹಳ ಪರಿಶ್ರಮ ಪಟ್ಟರೂ ಸಹ ಕೆಲವರಷ್ಟೇ ವಿರಳರು ಬರುತ್ತಾರೆ ಇಲ್ಲಿ. ಆದರೆ ಸುಸ್ತಾಗಬಾರದು, ಪರಿಶ್ರಮ ಪಡಬೇಕು. ಪರಿಶ್ರಮವಿಲ್ಲದವರಂತೂ ಏನೂ ಸಿಗುವುದಿಲ್ಲ. ಪ್ರಜೆಗಳಂತೂ ಬಹಳ ಜನ ತಯಾರಾಗ್ತಿರ್ತಾರೆ. ತಂದೆ ಮಕ್ಕಳಿಗೆ ಉನ್ನತಿಗಾಗಿ ಯುಕ್ತಿಗಳನ್ನು ತಿಳಿಸುತ್ತಾರೆ. ಮಕ್ಕಳೇ, ತಮ್ಮ ಉನ್ನತಿ ಮಾಡಿಕೊಳ್ಳಲು ಬೆಳಗ್ಗೆ ಬೆಳಗ್ಗೆ ಸ್ನಾನ ಇತ್ಯಾದಿ ಮುಗಿಸಿ ಏಕಾಂತದಲ್ಲಿ ಹೋಗಿ ತಿರುಗಾಡಿ ಮತ್ತು ಕುಳಿತು ಬಾಬಾರವರನ್ನು ನೆನಪು ಮಾಡಿ.
ಆರೋಗ್ಯಕ್ಕಾಗಿ ವಾಕಿಂಗ್ ಮಾಡುವಂತಹದ್ದು ಬಹಳ ಒಳ್ಳೆಯದು. ಓಡಾಡುವಾಗಲೂ ಸಹ ತಂದೆಯ ನೆನಪಿರುವುದು ಮತ್ತು ನಾಟಕದ ರಹಸ್ಯವೂ ಸಹ ಬುದ್ಧಿಯಲ್ಲಿರುತ್ತದೆ ಅಂದಾಗ ಎಷ್ಟು ಸಂಪಾದನೆಯಾಗುತ್ತದೆ. ಇದು ಸತ್ಯವಾದ ಸಂಪಾದನೆಯಾಗಿದೆ. ಆ ಸಂಪಾದನೆ ಪೂರ್ಣವಾದಾಗ ಮತ್ತೆ ಈ ಸಂಪಾದನೆಯ ಚಿಂತನೆ ಮಾಡಿರಿ. ಇಲ್ಲಿ ಕಷ್ಟವೇನೂ ಇಲ್ಲ. ಬ್ರಹ್ಮ ತಂದೆಯು ನೋಡಿದ್ದಾರೆ, ಕೆಲವರು ತಮ್ಮ ಪೂರ್ಣ ಜೀವನ ಕಥೆಯನ್ನು ಬರೆಯುತ್ತಾರೆ. ಇಂದು ಇಷ್ಟು ಗಂಟೆಗೆ ಎದ್ದೆವು, ಈ ಕೆಲಸ ಮಾಡಿದ್ವಿ, ಆ ಕೆಲಸ ಮಾಡಿದ್ವಿ ಅಂತ ಹೇಳಿ ಬಾಬರವರಿಗೆ ಬರೀತಾರೆ. ನಂತರ ಓದುವವರು ಓದಿ ಕಲಿಯುತ್ತಾರೆಂದು ತಿಳ್ಕೊಳ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಓದುತ್ತಾರೆ ಅಲ್ವೋ, ಮಕ್ಕಳಿಗಾಗಿ ಬರೆಯುತ್ತಾರೆ ಮತ್ತು ಮಕ್ಕಳು ಸಹ ಮನೆಯಲ್ಲಿ ಇಂತಹ ಒಳ್ಳೆಯ ಸ್ವಭಾವವುಳ್ಳವರಾಗ್ತಾರೆ. ಈಗ ನೀವು ಮಕ್ಕಳು ಸಹ ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕು, ಪುನಃ ಸತೋಪ್ರಧಾನ ಪ್ರಪಂಚದ ರಾಜ್ಯವನ್ನು ಪಡೆಯಬೇಕು. ನಿಮಗೆ ಗೊತ್ತಿದೆ, ಕಲ್ಪ ಕಲ್ಪವು ರಾಜ್ಯವನ್ನು ಪಡೆದುಕೊಂಡಿದ್ದೆವು ಮತ್ತೆ ಕಳೆದುಕೊಂಡೆವು. ಇದೆಲ್ಲವೂ ತಮ್ಮ ಬುದ್ಧಿಯಲ್ಲಿ ಇದೆ. ಇದು ಹೊಸ ಪ್ರಪಂಚ, ಹೊಸ ಧರ್ಮಕ್ಕಾಗಿ, ಹೊಸ ಜ್ಞಾನಕ್ಕಾಗಿ ಈ ಜ್ಞಾನವಿದೆ. ಆದ್ದರಿಂದ ಮಧುರಾತಿ ಮಧುರ ಮಕ್ಕಳಿಗೆ ಪುನಃ ತಿಳಿಸಲಾಗುತ್ತದೆ, ಬೇಗ ಬೇಗ ಪುರುಷಾರ್ಥ ಮಾಡಿರಿ. ಶರೀರದ ಮೇಲೆ ಯಾವುದೇ ಭರವಸೆ ಇಲ್ಲ. ಇತ್ತೀಚೆಗಂತೂ ಮೃತ್ಯು ಬಹಳ ಸಹಜವಾಗಿದೆ. ಅಮರಲೋಕದಲ್ಲಿ ಇಂತಹ ಮೃತ್ಯು ಆಗುವುದಿಲ್ಲ. ಇಲ್ಲಂತೂ ಕುಳಿತು ಕುಳಿತಿದ್ದಂತೆಯೇ ಶರೀರ ಬಿಡುತ್ತಾರೆ. ಆದ್ದರಿಂದ ತಮ್ಮ ಪುರುಷಾರ್ಥ ಮಾಡುತ್ತಾ ಇರಿ, ಜಮಾ ಮಾಡಿಕೊಳ್ತಾ ಇರಿ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರಗಳು. ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಬುದ್ಧಿಯನ್ನು ಜ್ಞಾನ ಚಿಂತನೆಯಲ್ಲಿ ಬಿಸಿಯಾಗಿ ಇಟ್ಟುಕೊಳ್ಳುವ ಅಭ್ಯಾಸ ಮಾಡಿಕೊಳ್ಬೇಕು. ಸಮಯ ಸಿಕ್ಕಾಗ ಏಕಾಂತದಲ್ಲಿ ಕುಳಿತು ವಿಚಾರ ಸಾಗರ ಮಂಥನ ಮಾಡಬೇಕು. ತಂದೆಯನ್ನು ನೆನಪು ಮಾಡಿ ಸತ್ಯ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ದುರಾಂದೇಶಿಗಳಾಗಿ ಈ ಬೇಹದ್ದಿನ ನಾಟಕವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳಬೇಕಾಗಿದೆ. ಎಲ್ಲ ಪಾತ್ರಧಾರಿಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು. ವರದಾನ, ಮಾಸ್ಟರ್ ಜ್ಞಾನ ಸಾಗರ ಆಗಿ ಮಕ್ಕಳ ಗೊಂಬೆಯಾಟ ಆಟವನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿರಿ. ಮಾಸ್ಟರ್ ಜ್ಞಾನ ಸಾಗರ ಆಗಿ ಮಕ್ಕಳ ಗೊಂಬೆಯಾಟವನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿರಿ. ಹೀಗೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿ ಮಾಡಿಕೊಂಡು ಪೂಜೆ ಮಾಡುತ್ತಾರೆ, ನಂತರ ಅದನ್ನು ನೀರಿನಲ್ಲಿ ಮುಳುಗಿಸುತ್ತಾರೆ. ಅದಕ್ಕೆ ನೀವು ಗೊಂಬೆಯಾಟದ ಪೂಜೆ ಎಂದು ಹೇಳುತ್ತೀರಾ. ಹಾಗೆಯೇ ನಿಮ್ಮ ಮುಂದೆಯೂ ಸಹ ಯಾವಾಗ ಯಾವುದೇ ನಿರ್ಜೀವ ಅಸಾರ ಮಾತುಗಳು, ಈರ್ಷೆ, ಅನುಮಾನ, ಆವೇಶ ಇತ್ಯಾದಿ ಬರುತ್ತದೆ, ಇದೇ ತಂದೆ ಹೇಳುತ್ತಾರೆ, ಇದು ಸತ್ಯವಾಗಿದೆ ಎಂದು ತಾವು ಅದರ ವಿಸ್ತಾರ ಮಾಡಿ ಅನುಭವ ಮಾಡುತ್ತೀರಾ ಅಥವಾ ಮಾಡಿಸುತ್ತೀರಾ ಅಂದಾಗ ಇದು ಸಹ ಅದರಲ್ಲಿ ಪ್ರಾಣ ತುಂಬುವುದಾಗಿದೆ. ನಂತರ ಅದನ್ನು ಜ್ಞಾನ ಸಾಗರ ತಂದೆಯ ನೆನಪಿನಿಂದ ಕಳೆದು ಹೋದದ್ದನ್ನು ಮರೆತು ಸ್ವ ಉನ್ನತಿಯ ಅಲೆಯಲ್ಲಿ ಮುಳುಗಿಸಿಯೂ ಬಿಡುತ್ತೀರಾ. ಆದರೆ ಇದರಲ್ಲಿಯೂ ಸಹ ಸಮಯ ವ್ಯರ್ಥ ಆಗುತ್ತೆ ಅಲ್ವೋ. ಆದ್ದರಿಂದ ಮೊದಲಿನಿಂದಲೇ ಮಾಸ್ಟರ್ ಜ್ಞಾನ ಸಾಗರ ಆಗಿ ಸ್ಮೃತಿಯಿಂದ ಸಮರ್ಥ ಭಾವದ ವರದಾನದಿಂದ ಈ ಗೊಂಬೆಯಾಟವನ್ನು ಸಮಾಪ್ತಿ ಮಾಡಿರಿ. ಸ್ಲೋಗನ್, ಯಾರು ಸಮಯಕ್ಕೆ ಸಹಯೋಗಿಗಳಾಗುತ್ತಾರೆ ಅವರಿಗೆ ಒಂದಕ್ಕೆ ಪದಮ ಗುಣದಷ್ಟು ಫಲ ಸಿಗುತ್ತದೆ. ಯಾರು ಸಮಯಕ್ಕೆ ಸಹಯೋಗಿಗಳಾಗುತ್ತಾರೆ ಅವರಿಗೆ ಒಂದಕ್ಕೆ ಪದಮ ಪಟ್ಟು ಫಲ ದೊರಕುತ್ತದೆ. ಓಂ ಶಾಂತಿ.